ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಹತ್ತು ಎಕರೆ ತುಂಬ ಸುಂದರವಾದಂಥ ಒಂದು ಒಳ್ಳೆ ಪ್ರಾಪರ್ಟಿ ನೋಡಕ್ಕೆ ಹೋಗ್ತಿದ್ದೀವಿ ಹಾಗೆ ಈ ಪ್ರಾಪರ್ಟಿ ಇರೋ ಜಾಗ ಹಾಸನ ಜಿಲ್ಲೆ ಅರ್ಕುಲ್ಗೂಡು ತಾಲೂಕು ಹಾಗೆ ಮಲ್ಪಟ್ನ ಮಲ್ಲಿಪಟ್ನ ಟೌನಲ್ಲೇ ಬರುತ್ತೆ ಈ ಪ್ರಾಪರ್ಟಿ ನೋಡಿ ನಾವು ಆಲ್ರೆಡಿ ಮಲ್ಪಟ್ನ ಟೌನಿಂದ ರೈಟ್ ಸೈಡಿಗೆ ಒಂದು ರಸ್ತೆ ಬರುತ್ತೆ ಆ ರಸ್ತೇಲಿ ಹೋಗ್ತಿದ್ದೀವಿ ಪ್ರಾಪರ್ಟಿಗಿಂತ ಒಂದು ನೂರು ಮೀಟರ್ ಹಿಂದೆ ನಾವು ಹೇಗಿದೆ ಅಂತ ನೋಡ್ತಿದ್ದೀವಿ ಇವಾಗ ತುಂಬ ಒಂದು ಪ್ರಸಿದ್ಧಿಯಾಗಿರುವಂಥ ಜಾಗ ಇದು ಸಾವಿರ ವರ್ಷ ಇತಿಹಾಸ ಉಳ್ಳಂತಹ ಒಂದು ಉಳುಮೇಶ್ವರ ದೇವಸ್ಥಾನ ಇರುವಂಥ ಜಾಗ ಹಾಗೆ ದೇವಸ್ಥಾನದ ಮುಂಭಾಗದಲ್ಲೇ ನಮಗೆ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ನೋಡಿ ತುಂಬ ಪುರಾತನ ಕಾಲದ ದೇವಸ್ಥಾನ ನಾವು ಎಡಗಡೆ ನೋಡ್ತಿದ್ದೀವಿ ಹಾಗೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ಗೂ ಕೂಡ ನಾವು ಬಂದಿದ್ದೀವಿ ಇವಾಗ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ ನಿಮಗೆ ಒಂದು ಮನೆ ಇದೆ ಹಾಗೆ ಅಕ್ಕಪಕ್ಕ ಮನೆಗಳು ಕೂಡ ಇದೆ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಇರುವಂಥ ಮನೆ ಇದು ಹತ್ತು ಎಕ್ರೆಯಲ್ಲಿ ನಿಮಗೆ ಒಂದು ಏಳರಿಂದ ಎಂಟು ಎಕರೆ ರೋಬೊಸ್ಟಾ ಪ್ಲಾಂಟೇಶನ್ ವಿತ್ ಅಡಿಕೆ ಹಾಗೂ ತೆಂಗು ಇದೆ ಸಾವಿರ ವರ್ಷ ಇತಿಹಾಸ ಉಳ್ಳಂತಹ ತುಂಬ ಒಂದು ಪ್ರಸಿದ್ಧಿ ಸ್ಥಳವಾಗಿರೋ ಉಳುಮೇಶ್ವರ ಸ್ವಾಮಿ ಮಲ್ಪಟ್ನ ಗ್ರಾಮದಲ್ಲಿ ನೆಲೆಸಿದ್ದಾರೆ ಸೊ ನಾವು ಪ್ರಾಪರ್ಟಿ ಮುಂದಿನ ದೇವಸ್ಥಾನ ಇರೋದರಿಂದ ಮೊದಲನೇದಾಗಿ ನಾನು ನಿಮಗೆ ದೇವಸ್ಥಾನನ ತೋರಿಸ್ತಿದ್ದೀನಿ ವರ್ಷಕ್ಕೊಮ್ಮೆ ತುಂಬ ದೊಡ್ಡ ಮಟ್ಟದಲ್ಲಿ ಜಾತ್ರಾ ಮಹೋತ್ಸವ ನಡಿ ನೆರವೇರುತ್ತೆ ಈ ಜಾಗದಲ್ಲಿ ನೋಡಿ ಇದ್ರದ ಹಿನ್ನೆಲೆ ಕೂಡ ನಾನು ನಿಮಗೆ ಇವಾಗ ತೋರಿಸ್ತಿದ್ದೀನಿ ದೇವಸ್ಥಾನ ಎಷ್ಟನೇ ಆಯಿತು ಹೇಗಿದೆ ಪೂರ್ತಿ ಹೇಳಿದೆ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಯಿಂದನೂ ಕೂಡ ಈ ದೇವಸ್ಥಾನ ಇದೆ ಈ ಪ್ರಾಪರ್ಟಿ ಅತ್ಯುತ್ತಮವಾದ ಒಂದು ಒಳ್ಳೆ ಲೊಕೇಶನ್ ಅಲ್ಲಿದೆ ತುಂಬ ಪಾಸಿಟಿವ್ ಎನರ್ಜಿ ಇರುವಂಥ ಜಾಗ ಇದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಕಂಡೀಷನ್ ಆಗಿದೆ ಹಾಗೆ ತೆಂಗಿನ ಮರಗಳಿದೆ ತುಂಬ ಜಾತಿಯ ಮಾವಿನ ಮರಗಳಿದೆ ತುಂಬ ಜಾತಿಯ ಹಣ್ಣಿನ ಮರಗಳಿದೆ ಹಾಗೆ ಒಂದು ಎರಡು ಎಕರೆ ನಿಮಗೆ ಗದ್ದೆ ಕೂಡ ಈ ಪ್ರಾಪರ್ಟಿಯಲ್ಲಿ ಸಿಗುತ್ತೆ ನಿಮಗೆ ಆ ಗದ್ದೆಯಲ್ಲಿ ನೀವು ಆರಾಮಾಗಿ ಭತ್ತ ಬೆಳಿಬೋದು ಹಾಗೆ ಅಡಿಕೆಗೂ ಕೂಡ ತುಂಬ ಸೂಕ್ತವಾದಂಥ ಜಾಗ ರೋಡ್ ಫೇಸಿಂಗೆ ನಿಮಗೆ ನಾನ್ನೂರಿಂದ ಐನೂರು ಅಡಿಗಳು ಬರುತ್ತೆ ನಿಮಗೆ ಸೇಮ್ ಬಾಕ್ಸ್ ಶೇಪಲ್ಲಿ ಬರುತ್ತೆ ಈ ಪ್ರಾಪರ್ಟಿ ಪೂರ್ತಿ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಮೊದಲೇ ನಾನು ನಿಮ್ಗೆ ಹೇಳ್ದಂಗೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಅರ್ಕುಲ್ಗೂಡು ತಾಲೂಕು ಹಾಗೆ ಮಲ್ಪಟ್ನ ಬರುತ್ತೆ ಟೌನ್ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ತುಂಬ ಬೆಲೆ ಬಾಳುವಂಥ ಪ್ರಾಪರ್ಟಿ ಇದು ಫ್ಯೂಚರ್ಗೂ ಒಳ್ಳೆ ಪ್ರಾಪರ್ಟಿನೇ ಪ್ರೆಸೆಂಟ್ಗೂ ಇದು ಒಳ್ಳೆ ಪ್ರಾಪರ್ಟಿನೇ ಇದು ಒಂದು ಒಳ್ಳೆ ವಾಸದ ಮನೆ ಇದೆ ಹಾಗೆ ಲೇಬರ್ ಶೆಡ್ ಕೂಡ ಇದೆ ಮತ್ತು ಇನ್ನು ವಾಟರ್ ಸೋರ್ಸ್ಗೆ ಅಂತ ಹೋದರೆ ನಿಮಗೆ ಈ ಪ್ರಾಪರ್ಟಿಲಿ ಎರಡು ಬೋರ್ವೆಲ್ ಬರುತ್ತೆ ಒಳ್ಳೆ ನೀರಿದೆ ಮತ್ತು ಒಂದು ಗೌರ್ಮೆಂಟ್ ಕೆರೆ ಕೂಡ ಇದೆ ಮತ್ತು ಇವ್ರದ್ದು ಸ್ವಂತವಾಗಿ ಪ್ರೈವೇಟ್ ಕೆರೆ ಕೂಡ ಇದೆ ನಾಲ್ಕು ಇಂಚ್ ನೀರಿದೆ ಈ ಬೋರ್ವೆಲಲ್ಲಿ ಎರಡು ಬೋರ್ ಎರಡರಲ್ಲೂ ಕೂಡ ಒಳ್ಳೆ ನೀರಿದೆ ಪೂರ್ತಿ ಲೆವೆಲ್ ಆಗಿದೆ ನಿಮಗೆ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಲೆವೆಲ್ ಜಾಗ ಬರುತ್ತೆ ಯಾವುದೇ ರೀತಿ ಲೇಬರ್ ಸಮಸ್ಯೆ ಇಲ್ಲ ಅಕ್ಕಪಕ್ಕನೇ ಹಳ್ಳಿ ಇರೋದ್ರಿಂದ ತುಂಬ ಜನಸಂಖ್ಯೆ ಇದೆ ಸೊ ಹಾಗಾಗಿ ನಿಮಗೆ ಅವರೇ ಬಂದು ಕೆಲಸ ಮಾಡಿಕೊಡ್ತಾರೆ ರೋವರ್ಷ ಪ್ಲಾಂಟೇಶನ್ ಇದೆ ತುಂಬ ಚೆನ್ನಾಗಿ ಕೆಲವು ಕಡೆ ತುಂಬ ಕಂಡೀಷನ್ ಇದೆ ಇನ್ನು ಕೆಲವು ಕಡೆ ಆಗಿದೆ ಸ್ವಲ್ಪ ಡೆವಲಪ್ಮೆಂಟ್ಸ್ಗಳನ್ನ ಮಾಡಿಕೊಂಡ್ರೆ ನಂಬರ್ ಒನ್ ತೋಟ ಮಾಡ್ಬೋದು ಇದನ್ನು ಹಾಗೆ ತುಂಬ ತೆಂಗಿನ ಮರಗಳು ಕೂಡ ಇದೆ ಸಣ್ಣ ಪುಟ್ಟ ಕೆಲಸಗಳಿದೆ ಡೆವಲಪ್ಮೆಂಟ್ಸ್ ಇದ್ದೇ ಇರುತ್ತೆ ನೀವು ಎಷ್ಟೇ ಕಂಡೀಷನ್ ತೋಟ ತಗೊಂಡ್ರೂ ಒಂದು ಚಿಕ್ಕ ಪುಟ್ಟ ಡೆವಲಪ್ಮೆಂಟ್ಸ್ಗಳಿದ್ದೇ ಇರುತ್ತೆ ಈ ತೋಟದಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಡೆವಪ್ ಡೆವಲಪ್ಮೆಂಟ್ಸ್ಗಳನ್ನ ನೀವು ಮಾಡಿಕೊಂಡ್ರೆ ತುಂಬ ಒಳ್ಳೆ ಟೋ ತೋಟಾಗಿ ಕನ್ವರ್ಟ್ ಮಾಡ್ಬೋದು ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಜಿನಿಯನ್ ಡಾಕ್ಯುಮೆಂಟ್ಸ್ ಲೀಗಲ್ ಒಪಿನಿಯನ್ ರೆಡಿ ಇರುವಂಥ ಪ್ರಾಪರ್ಟಿ ಮತ್ತು ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಪ್ರಾಪರ್ಟಿ ಇದು ಒಂದು ಒಳ್ಳೆ ಅಸೆಟ್ ಅಂತ ಹೇಳ್ಬೋದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಹೇಳ್ಬೋದು ಹಾಗೆ ಈ ತೋಟ ಪಕ್ಕದಲ್ಲೇ ಬೆಂಗಳೂರವರು ಸರ್ ಕೂಡ ಒಂದು ಪ್ರಾಪರ್ಟಿ ತೊಗೊಂಡಿದ್ದಾರೆ ನಾಲ್ಕು ಎಕರೆ ಪ್ರಾಪರ್ಟಿ ತೊಗೊಂಡಿದ್ದಾರೆ ಆ ಪ್ರಾಪರ್ಟಿಯಲ್ಲಿ ಮನೆ ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಅಡಿಕೆ ತೋಟ ಮತ್ತು ಇದೇ ಥರ ಕಾಫಿ ತೋಟ ಅದಾಗಿದೆ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಆ ಪ್ರಾಪರ್ಟಿ ಕೂಡ ಹೇಗಿದೆ ಅಂತ ತೋರಿಸ್ತೀನಿ ಈ ಏರಿಯಾದಲ್ಲಿ ನಿಮಗೆ ಐವತ್ತರಿಂದ ಎಪ್ಪತ್ತೆಂಬತ್ತು ಇಂಚ್ ಮಳೆ ಬೀಳುವಂಥ ಪ್ರದೇಶ ಇದು ಅರೆಮಲ್ನಾಡು ಪ್ರದೇಶಕ್ಕೆ ಬರುತ್ತೆ ಇದು ಅರ್ಕುಲ್ಗೂಡು ಮತ್ತು ಹಾಸನ್ ಕೂರ್ಗ್ ಬಾರ್ಡರ್ ಬರುತ್ತೆ ಈ ಪ್ರಾಪರ್ಟಿ ಈ ಪ್ರಾಪರ್ಟಿಯಿಂದ ನಿಮಗೆ ಶ್ರೀನಿವಾಸ ಅಂತ ಹತ್ರ ಆಗುತ್ತೆ ಮಲ್ಪಟ್ಟನ ಟೌನ್ ಹತ್ತಿರ ಆಗುತ್ತೆ ಕೊಡ್ಲಿಪೇಟೆ ಹತ್ತಿರ ಆಗುತ್ತೆ ಮಗ್ಗೆ ಹತ್ತಿರ ಆಗುತ್ತೆ ಅರ್ಕಲ್ಗೂಡು ಹತ್ತಿರ ಆಗುತ್ತೆ ಈ ಥರ ತುಂಬ ಟೌನ್ಗಳು ಈ ಪ್ರಾಪರ್ಟಿಗೆ ಹತ್ರ ಆಗುತ್ತೆ ಪ್ರೈಮ್ ಲೊಕೇಶನ್ಲಿರುವಂಥ ಪ್ರಾಪರ್ಟಿ ಇದು ಸೆಲ್ಲರ್ ಈ ಪ್ರಾಪರ್ಟಿಗೆ ಒಂದು ಎಕರೆಗೆ ಮೂವತ್ತ್ನಾಲ್ಕು ಲಕ್ಷ ಪ್ರೈಸ್ ಕೋಟಿಂಗ್ ಮಾಡ್ತಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ನೀವು ಓನರ್ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಸ್ವಲ್ಪ ನಿವಶಬಲ್ ಆಗುತ್ತೆ ಓನರ್ ಕೂಡ ಅಷ್ಟೇ ತುಂಬ ಒಳ್ಳೆಯವರು ಪೆಪ್ಪರ್ ಸ್ವಲ್ಪ ಕಮ್ಮಿ ಇದೆ ನೀವು ಪೆಪ್ಪರ್ನ ಹಾಕ್ಕೊಂಡ್ರೆ ತುಂಬ ಒಳ್ಳೆ ತೋಟ ಆಗುತ್ತೆ ಒಳ್ಳೆ ಇನ್ಕಮ್ ಬರುತ್ತೆ ಮತ್ತು ಈ ಪ್ರಾಪರ್ಟಿಲಿ ಲಕ್ಷಾಂತರ ರೂಪಾಯಿ ಟಿಂಬರ್ ಕೂಡ ಇದೆ ಸಿಲ್ವರ್ ರುಡ್ ಇದೆ ತುಂಬ ದೊಡ್ಡ ಆಲ್ವಾಣದ ಮರಗಳು ಕೂಡ ಇದೆ ನೋಡಿ ನಿಂಬೆಹಣ್ಣಿನ ಗಿಡಗಳನ್ನು ಕೂಡ ನೀವು ನೋಡ್ತಿದ್ರೆ ಮಧ್ಯ ಮಧ್ಯದಲ್ಲಿ ಹಾಕಿದ್ದಾರೆ ಹಾಗೆ ಸಿಬೆಹಣ್ಣಿನ ಗಿಡಗಳಾಗಿರ್ಬೋದು ಮಾವಿನ ಮರಗಳಾಗಿರ್ಬೋದು ಅಡಿಕೆ ತೆಂಗು ಈ ಥರ ಮಿಶ್ರ ಬೆಳೆಗಳನ್ನ ಬೆಳೆದಿದ್ದಾರೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗಿದೆ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಪಾಸಿಟಿವ್ ಆಗಿದೆ ನೋಡಿ ನಾವಿವಾಗ ಗದ್ದೆ ಬೈಲಿಗೆ ಬಂದಿದ್ದೀವಿ ನೋಡಿ ಒಂದು ಸೈಡ್ ನೋಡ್ತಿರ್ಬೋದು ಈ ತೋಟ ಮೇಂಟೇನ್ ಮಾಡ್ತಿದ್ದಾರಲ್ಲ ರೈಟ್ರು ಅವರೇ ಇಲ್ಲಿ ಶುಂಠಿ ಕೂಡ ಹಾಕಿದ್ದಾರೆ ಇದರ ಕೆಳಗಡೆ ಇರುವ ಗದ್ದೆಯಲ್ಲಿ ಹಸಿ ಮೆಣ್ಸಿನ್ಕಾಯಿ ಗಿಡಗಳನ್ನ ಕೂಡ ಹಾಕಿದ್ದಾರೆ ತುಂಬ ಒಳ್ಳೆಯ ಲೊಕೇಶನ್ ಪ್ರಾಪರ್ಟಿ ಇದು ನೋಡಿ ಟಿಂಬರ್ ಹೇಗಿದೆ ಅಂತ ನೋಡ್ತಿದ್ದೀರಾ ಗದ್ದೆಯಲ್ಲಿ ಸಾಯಿಲ್ ಕೂಡ ಅಷ್ಟೆ ತುಂಬ ಚೆನ್ನಾಗಿದೆ ಒಳ್ಳೆ ಫಲವತ್ತಾದ ಮಣ್ಣು ಅಂತ ಹೇಳ್ಬೋದು ಈ ಪ್ರಾಪರ್ಟಿಯಿಂದ ನೋಡೋದಾದರೆ ನೋಡಿ ನಿಮಗೆ ಪೂರ್ತಿ ಫೆನ್ಸಿಂಗ್ ಕಾಣುತ್ತೆ ಈ ಫೆನ್ಸಿಂಗ್ ತನಕ ಬೌಂಡ್ರಿ ಬರುತ್ತೆ ಕ್ಲಿಯರ್ ಬೌಂಡ್ರಿ ಇದೆ ಈ ಪ್ರಾಪರ್ಟಿಯಲ್ಲಿ ಮತ್ತು ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಯಾವುದೂ ಇಲ್ಲ ನೋಡಿ ನಾವಿವಾಗ ನೋಡ್ತಿರೋದು ಈ ಪ್ರಾಪರ್ಟಿಯಲ್ಲಿರುವಂಥ ಕೆರೆ ಅಥವಾ ಕೃಷಿ ಹುಣ್ಣ ಅಂತ ಕರಿತೀವಿ ಸಾಕಷ್ಟು ನೀರಿದೆ ಈ ಪ್ರಾಪರ್ಟಿಯಲ್ಲಿ ನೀರಿನ ಕೊರತೆಯೇ ಇಲ್ಲ ಬೋರ್ವೆಲ್ ಇದೆ ಕೆರೆ ಇದೆ ಮತ್ತು ಇನ್ನೊಂದು ಕೆರೆ ನಾನು ನಿಮಗೆ ತೋರಿಸ್ತೀನಿ ಈ ಪ್ರಾಪರ್ಟಿಗೆ ಈ ಊರಿನ ದೊಡ್ಡ ಕೆರೆ ಅಟ್ಯಾಚ್ ಆಗಿದೆ ಸೊ ಹಾಗಾಗಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ವರ್ಷ ಪೂರ್ತಿ ನೀರಿರುವಂಥ ಪ್ರಾಪರ್ಟಿ ಇದು ನೋಡಿ ಅಡಿಕೆ ಬೆಳೆಗಳನ್ನ ಬೆಳೆದಿದ್ದಾರೆ ಹಾಗೆ ನಿಮಗೆ ಸ್ಟೇಟ್ ಹೈವೇ ನೋಡಿ ಕಾಣ್ತಿದೆ ಈ ಅಡಿಕೆಯಿಂದ ಹಿಂದೆ ನೀವು ರಸ್ತೆ ನೋಡ್ತಿದ್ರಲ್ವ ಇದು ಶಿನ್ಮಾರ್ಸ್ ಅಂತೆ ಕೊಡ್ಲಿಪೇಟೆ ಮತ್ತು ಅರ್ಕುಲ್ ಹೋಗುವಂಥ ಸ್ಟೇಟ್ ಹೈವೇ ಈ ಪ್ರಾಪರ್ಟಿ ನೋಡಿ ಇಲ್ಲಿ ತನಕ ಬರುತ್ತೆ ನಿಮಗೆ ಎಲ್ಲ ಕಡೆ ರಸ್ತೆ ವ್ಯವಸ್ಥೆ ಇದೆ ಈ ಪ್ರಾಪರ್ಟಿಗೆ ಒಟ್ಟಾರೆ ಹೇಳೋದಾದರೆ ತುಂಬ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು ನಾನು ಮೊದಲೇ ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಎಲ್ಲ ತುಂಬ ಜಿನಿಯನ್ ಆಗಿದೆ ತುಂಬ ಇತಿಹಾಸ ಪುರಾತನವಾದಂಥ ಇತಿಹಾಸವಿರುವಂತಹ ಒಂದು ಸ್ಥಳ ಇದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನೋಡಿ ನೀವು ಇವಾಗ ಫೋಟೋ ನೋಡ್ತಿದ್ರಲ್ವ ಇದು ಗೌರ್ಮೆಂಟ್ ಕೆರೆ ನಾ ಇದೇ ಪ್ರಾಪರ್ಟಿ ಟಚ್ ಆಗಿರುವಂಥ ಫೋಟೋ ಅದು ನಾನು ವಿಡಿಯೋ ಮೊದಲೇ ಹೇಳಿದ್ನಲ್ಲ ಚಂದ್ರ ಸರ್ ಅಂತ ನಾಲ್ಕು ಎಕರೆ ತಗೊಂಡಿದ್ದಾರೆ ಈ ಪ್ರಾಪರ್ಟಿ ಪಕ್ಕದಲ್ಲೇ ಅಂತ ಹೇಳಿದ್ನಲ್ಲ ಸೊ ಇದೇ ಪ್ರಾಪರ್ಟಿ ಈ ಪ್ರಾಪರ್ಟಿ ಪಕ್ಕದೇನೆ ನಾನು ನಿಮಗೆ ಹೇಳಿದ್ನಲ್ಲ ಹತ್ತು ಎಕರೆ ಪ್ರಾಪರ್ಟಿ ಆಗಿದೆ ಸೊ ಈ ಪ್ರಾಪರ್ಟಿಲಿ ತುಂಬ ಚೆನ್ನಾಗಿ ಒಂದು ಮನೆ ಇದೆ ಫಾರ್ಮ್ ಹೌಸ್ ಇದೆ ಸ್ವಿಮ್ಮಿಂಗ್ ಫೂಲ್ ಇದೆ ಹಾಗೆ ಮನೆ ಮುಂದೆ ಪಾರ್ಕ್ ಥರ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆಯ ಲೊಕೇಶನಲ್ಲಿರುವಂಥ ಪ್ರಾಪರ್ಟಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ